ಸ್ಪೀಕರ್ ಅವರು ಒಟ್ಟು 17 ಶಾಸಕರನ್ನು ಅನರ್ಹಗೊಳಿಸ್ತಾ ಇದ್ದಂತೆ ಬಿಜೆಪಿ ಪಾಳ್ಯದಲ್ಲಿ ಒಂದು ರೀತಿ ವಿರುದ್ಧವಾಗಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ಇದು ಸರಿಯಲ್ಲ, ಮುಂದೆ ನೋಡೋಣ ಅಂತ ಅವ್ರು ಹೇಳ್ತಿದ್ದಾರೆ. ಬಿಜೆಪಿ ನಾಯಕರು ಯಾವ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನೋಡೋಣ. ನನಗೆ ಪರ್ಸನಲ್ ಆಗಿ ಅನ್ಸೋದು, ಬಹುಶಃ ಅವ್ರಿಗೆ ನಿನ್ನೆವ್ರಿಗೂ ಅವಕಾಶ ಇತ್ತೇನೋ ಮರಳಿ ಪಾರ್ಟಿಗೆ ಬರ್ತಾರೆ ಅಂತ ಹೇಳಿ ನೋಡೋಕ್ಕೆ, ಏನಾದರೂ ಆಪರೇಟ್ ಮಾಡಲಿಕ್ಕೆ. ಅವ್ರು ಯಾವಾಗ ನಿನ್ನೆವರೆಗೂ ಬರಲಿಲ್ಲ, ಇನ್ನವ್ರ ಮತ್ತೆ ಜೆ ಡಿ ಎಸ್ ಕಾಂಗ್ರೆಸ್ ಫೋಲ್ಡಿಗೆ ಬರಲೇ ಯಾರು ಅಂತ ತಿಳ್ಕೊಂಡು ಅಧ್ಯಕ್ಷಗಳಾಗಿರ್ಬೋದು ಅಂತ ನಾನು ಭಾವಿಸ್ತೀನಿ. ಮತ್ತು ನಾನು ಹೇಳಲಿಕ್ಕೆ ಇಷ್ಟಪಡೋದು ಲಿಟ್ಲ್ ನಾಲೆಡ್ಜ್ ಆಫ್ ಲಾ, ಅವ್ರಿಗೇನು ಇಡೀ ಟರ್ಮು ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂದಿದ್ದಾರೆ, ಅದು ಇಲ್ಲ. ಸಂವಿಧಾನ ಕ್ಲಿಯರ್ ಆಗಿದೆ, ಎಲೆಕ್ಷನ್ಗಳಾಗಿದೆ. ಅವರು ಡಿಸ್ಕ್ವಾಲಿಫೈ ಆದರೂ ಅಷ್ಟೇ, ರಾಜೀನಾಮೆ ಆದರೂ ಅಷ್ಟೇ, ಮರು ಆಯ್ಕೆ ಆಗಿ ಬರಲಿಕ್ಕೆ ಅವಕಾಶ ಇದೆ ಇದೇ ಅವಧಿನಲ್ಲಿ. ಪ್ರಶ್ನೆ ಏನಾಗ್ತಿತ್ತು ಅಂದರೆ, ಅಕಸ್ಮಾತ್ ಅವರು ರಾಜೀನಾಮೆ 14 ಜನ ಶಾಸಕರನ್ನ ಅನರ್ಹಗೊಳಿಸಿರ್ತಕ್ಕಂಥದ್ದು ನ್ಯಾಯಸಮ್ಮತವಲ್ಲ ಮತ್ತು ಕಾನೂನು ಬಾಹಿರವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಶಾಸಕರು ಸ್ವ ಇಚ್ಛೆಯಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ ರಾಜೀನಾಮೆಯನ್ನು ಎಕ್ಸೆಪ್ಟ್ ಮಾಡಬೇಕಾಗಿತ್ತು. ರಾಜಕೀಯ ಪಕ್ಷಗಳ ಒತ್ತಡಕ್ಕೆ ಮಣಿದು ಇವತ್ತು ಸನ್ಮಾನ್ಯ ಸಭಾಧ್ಯಕ್ಷರಾದ ರಮೇಶ್ ಕುಮಾರ್ ಅವರು ತಪ್ಪು ನಿರ್ಣಯವನ್ನು ಕೈಗೊಂಡು ಮೊನ್ನೆ 3 ಜನ ಶಾಸಕರನ್ನ, ಇವತ್ತು 14 ಜನ ಶಾಸಕರನ್ನ, ಒಟ್ಟು 14 ಜನ ಶಾಸಕರನ್ನ ಅನರ್ಹಗೊಳಿಸಿರ್ತಕ್ಕಂಥದ್ದು ಯಾವ ಕೋರ್ಟು ಕೂಡ ಮಾನ್ಯತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಾಂಬೆಯಿಂದ ಬಂದು ಆ ಎಲ್ಲ ಶಾಸಕರು ಕೂಡ ಮತ್ತೆ ರಾಜೀನಾಮೆ ಪತ್ರವನ್ನು ಸರಿಯಾದ ರೀತಿಯಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರಿಗೆ ಸಲ್ಲಿಸಿದ್ರು. ಸಭಾಧ್ಯಕ್ಷರು ಹೇಳಿದ್ರು ಇವೆಲ್ಲ ಕೂಡ ಕ್ರಮಬದ್ಧವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದರೆ ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡದೆ ಇವತ್ತು ರಾಜಕೀಯ ಪಕ್ಷಗಳ ಒತ್ತಡಕ್ಕೆ ಮಣಿದು ಅವರನ್ನು ಡಿಸ್ಕ್ವಾಲಿಫಿಕೇಷನ್ ಮಾಡಿ ಅವರು ಈ ಒಂದು ಟರ್ಮಲ್ಲಿ ಚುನಾವಣೆಗೆ ನಿಲ್ಲಬಾರದು ಅಂತೇಳಿ ಮಾಡಿರ್ತಕ್ಕಂಥದ್ದು ಬಹುಶಃ ಇದು ಎಲ್ಲೋ ಒಂದು ಕಡೆ ಪಕ್ಷಪಾತದ ತೀರ್ಮಾನ ಅಂತೇಳಿ ನಮಗೂ ಅನ್ನಿಸ್ತಾ ಇದೆ, ಜನಗಳು ಕೂಡ ಅನ್ನಿಸ್ತಾ ಇರತಕ್ಕಂಥದ್ದು. ನಾನು ಸಂವಿಧಾನದ ರಕ್ಷಕ ಅಂತ ಹೇಳ್ತಾ ಇದ್ರು, ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ. ಆಮೇಲೆ ಒಂದು ಕರ್ನಾಟಕದ ಇತಿಹಾಸದಲ್ಲಿ ಉಳಿತಕ್ಕಂಥ ತೀರ್ಪು ಕೊಡ್ತೀನಿ ಅಂತ ಹೇಳಿದ್ರು. ಬಹುಶಃ ರಮೇಶ್ ಕುಮಾರ್ ಅವರು ಕರ್ನಾಟಕ ಇತಿಹಾಸದ ರಾಜಕೀಯ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕಿಯಾಗಿ ಉಳಿತಕ್ಕಂಥ ತೀರ್ಮಾನವನ್ನು ಇವತ್ತು ಕೊಟ್ಟಿದ್ದಾರೆ. ಇದನ್ನು ನಾವೆಲ್ಲರೂ ಕೂಡ ಉಗ್ರವಾಗಿ ಖಂಡಿಸ್ತೇವೆ ಮತ್ತು ಅವರು ಕೊಟ್ಟಿರ್ತಕ್ಕಂಥ ತೀರ್ಮಾನ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಮತ್ತು ರಾಜ್ಯದ 6.5 ಕೋಟಿ ಜನ ಯಾವ ಕಾರಣಕ್ಕೂ ಈ ತೀರ್ಮಾನವನ್ನು ಒಪ್ಪೋದಿಲ್ಲ ಅಂತಕ್ಕಂಥದ್ದು ಬಹುಶಃ ಅವರಿಗೂ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯ ಮತ್ತು ಸಂವಿಧಾನದ ಕಗ್ಗೊಲೆ ಆಗಿದೆ. ಕರ್ನಾಟಕದ ಸ್ಪೀಕರ್ ಅವರು ಬಹಳ ಬುದ್ಧಿವಂತರು ಮತ್ತು ಅನುಭವಿಗಳು ಅನ್ನುವಂಥ ಗೌರವ ನಮ್ಮೆಲ್ಲರಿಗೂ ಇತ್ತು. ಆದರೆ ಇವತ್ತು ಕರ್ನಾಟಕದ ವಿಧಾನಸಭೆಯ ಗೌರವವನ್ನು ಅವರು ಮಣ್ಣುಪಾಲು ಮಾಡಿದ್ದಾರೆ. ಸಂವಿಧಾನ ವಿರೋಧಿಯಾದಂಥ, ಪ್ರಜಾತಂತ್ರ ವಿರೋಧಿಯಾದಂಥ ನಿಲುವನ್ನು ಅವರು ಇವತ್ತು ಪ್ರಕಟ ಮಾಡಿದ್ದಾರೆ. ಸುಪ್ರೀಂ ಕೋರ್ಟಿನ ತೀರ್ಪಿನ ವಿರುದ್ಧವಾಗಿ ಇವತ್ತು ಡಿಸ್ಕ್ವಾಲಿಫೈಡ್ ಮಾಡಿದ್ರಿ, ಪ್ರಜಾತಂತ್ರ ವ್ಯವಸ್ಥೆಯನ್ನು ಕಗ್ಗೊಲೆ ಮಾಡಿದ್ರಿ. ಎಲ್ಲ ಒಂದು ಕಡೆ, ಇದನ್ನು ನಾನು ಹೇಳ್ತಲ್ಲ, ಕಾಂಗ್ರೆಸ್ಸಿನ ಜೆ ಡಿ ಎಸ್ಸಿನ ಒಂದು ರೀತಿ ಏಜೆಂಟ್ರಾಗಿ ತಾವು ಕೆಲಸ ಮಾಡ್ತಿದ್ದೀರಿ. ಆ ಪೀಠಕ್ಕೆ ಅಪಚಾರ ಎಸಗಿದ್ರಿ, ಆ ಪೀಠದ ಗೌರವ ಕಡಿಮೆ ಆಗಿದೆ. ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಏನು ಹೋಲ್ಸೇಲ್ ಆಗಿ ಜನಪ್ರತಿನಿಧಿಗಳನ್ನು ಅನರ್ಹಗೊಳಿಸುವಂತಹ ತೀರ್ಮಾನ ತಗೊಂಡಿರುವಂಥದ್ದು, ನಿಜಕ್ಕೂ ಅವರಿಂದ ನಾವು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಸನ್ಮಾನ್ಯ ರಮೇಶ್ ಕುಮಾರ್ ಅವರ ಈ ತೀರ್ಮಾನ ಸಂವಿಧಾನಕ್ಕೆ ಮಾಡಿರುವಂತಹ ಅಪಚಾರ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸ್ಪೀಕರ್ ಹುದ್ದೆಯನ್ನು ಇನ್ನೊಬ್ಬರ ಇಚ್ಛೆಗೆ ಅನುಸಾರವಾಗಿ ಬಳಸಿಕೊಂಡಂತಹ ಬಹಳ ದೊಡ್ಡ ಕಪ್ಪು ಚುಕ್ಕೆಯನ್ನು ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಹೊತ್ತುಕೊಳ್ಳಬೇಕಾಗಿದೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ ಪಕ್ಕಾ ಸುದ್ದಿ ಅಂದ್ರೆ